Good morning, I am Prajwal Prasad for Gravify News, and on this Monday morning I have Mr. Mitra, who is the director of Kalotsava, Kala and Utsava. What does this mean? The first thing that comes to your mind is Kala as in arts, Utsava as in festival. So Kalotsava is a festival of arts which is going to be held for 2 days, that is on the 19th and 20th. Namaskara. ಕಲೋತ್ಸವ ಅನ್ನೋದು ಬೆಂಗಳೂರಿನಲ್ಲಿ ಹನುಮಂತನಗರದಲ್ಲಿ ತುಂಬ ಹಿರಿಯರಾದ ಎಸ್ ಮೂರ್ತಿ ಅವರ ಮಗ ಪ್ರಕಾಶ್ ಮತ್ತು ಅವರ ತಂದೆ ಮತ್ತು ಅವರ ಸಂಸಾರದವರು ಇವರು ಎಷ್ಟು ವರ್ಷಗಳಿಂದ ಗೊತ್ತಾ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಂಥ ಸಂಸ್ಥೆ ಇರಲಿಲ್ಲ ಆಗ ಕಲಾವಿದರನ್ನು ಒಟ್ಟುಗೂಡಿಸಿ ಅವರ ಕಲಾ ಪ್ರತಿಭೆಯನ್ನು ಸಾಹಿತ್ಯ ಪ್ರತಿಭೆಯನ್ನು ವಾಕ್ ಪ್ರತಿಭೆಯನ್ನು ಚಿತ್ರ ಪ್ರತಿಭೆಯನ್ನು ಮತ್ತು ರಂಗ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕೆ ಮಹಿಳಾ ಧ್ವನಿಯನ್ನು ಪ್ರಚುರಪಡಿಸೋದಕ್ಕೆ ಕಟ್ಟಿಕೊಂಡಂಥ ಒಂದು ಸಂಸ್ಥೆ ಇದು ಈಗ ಕಲೋತ್ಸವ 2 ವರ್ಷದಿಂದ ನಡೀತಾ ಇದೆ ಈ ಕಲೋತ್ಸವ ಅನ್ನೋದ್ರಲ್ಲಿ ವ್ಯಾಕರಣ ಕೂಡ ನಮಗೆ ಸಹಾಯಕವಾಗಿ ಇದೆ ನೋಡಿ ಕಲಾ ಉತ್ಸವನೇ ಏನೂ ಇಲ್ಲ ಅದರಲ್ಲಿ ಕಲೋತ್ಸವ ಅಂತಂದರೆ ಮೇಲು ಕೊಟ್ಟೋಗುತ್ತದೆ ಪುರದರ ಕೀರ್ತನೆ ಆಡಿಸಿದಳೆ ಯಶೋಧ ಅಂದರೆ ಅದು ಪ್ರಸಿದ್ಧವಲ್ಲ ಯಶೋಧ ಶೋ ಟು ದಿ ಪವರ್ ಆಫ್ 25 ಅಂದರೆ ಯಶೋಧೆ ಆಡಿದಳು ಅಂತಂದರೆ ಆಡಿಸಿದ್ಲು ಅಂತಂದರೆ ನರ್ತನದಲ್ಲಿ ಒಂದು ಉತ್ಸಾಹ ಇರುತ್ತೆ ಅಂತ ಅದರಿಂದ ಉತ್ಸವ ಅಂತಂದರೆ ಮೇಲಕ್ಕೆ ಎಬ್ಬಿಸುವಂತಹ ಆವರಣವನ್ನು ಸೃಷ್ಟಿ ಮಾಡುವ ಒಂದು ಕ್ರಿಯೆ ಇದು ಕಲೆಯಲ್ಲಾಗುತ್ತೆ ಕಲೆ ಅಂದರೆ ಸಂಗೀತದಲ್ಲಾಗುತ್ತೆ ಸಾಹಿತ್ಯದಲ್ಲಾಗುತ್ತೆ ಮಾತಿನಲ್ಲಾಗುತ್ತೆ ಚಿತ್ರರಂಗದಲ್ಲಾಗುತ್ತೆ ನಾಟಕದಲ್ಲಾಗುತ್ತೆ ಊರೊಟ್ಟಿನ ಜನಗಳ ಭಾವನೆಗಳನ್ನು ವ್ಯಕ್ತಪಡಿಸೋದ್ರಲ್ಲಾಗುತ್ತೆ ಅದು ನಮ್ಮ ಕಲೋತ್ಸವದ ಉದ್ದೇಶ ಏನು ಮಾಡ್ತೀವಿ ಅಂದರೆ ಇಲ್ಲಿ 100 ಜನ ದೊಡ್ಡ ಕಲಾವಿದರು ಸೇರ್ಕೊಳ್ತಾರೆ ಇಲ್ಲಿ ಬೇರೆ ಬೇರೆ ರಂಗದಿಂದ ಒಳ್ಳೆ ನಾಟಕ ಆಡೋರು ಸೇರ್ಕೊಳ್ತಾರೆ ಹಾಡು ಹೇಳೋರು ಸೇರ್ಕೊಳ್ತಾರೆ ಅದು ಶಾಸ್ತ್ರೀಯ ಸಂಗೀತ ಮತ್ತು ರಂಗ ಸಂಗೀತ ಮತ್ತು ಜಾನಪದ ಸಂಗೀತ ಎಲ್ಲವನ್ನೂ ಬಲ್ಲಂತಹ ಜನಗಳು ಇಲ್ಲಿ ಸೇರ್ತಾರೆ ಸೇರಿ ಜನಗಳಿಗೆ ಒಬ್ಬ ರಂಜನೆ ಒಂದೇ ಅಲ್ಲ ನಿಜವಾಗಿ ಕಲೆಯ ಉದ್ದೇಶ ರಂಜನೆಯನ್ನು ಕೊಡೋದು ಆದರೆ ಬುದ್ಧಿಶಕ್ತಿಯನ್ನು ಮೀಟುವಂಥ ಕೆಲಸವನ್ನು ಇವರು ಮಾಡ್ತಾರೆ ನಾವು ಅದನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಈ ಸಲ ಹೋದ ಸಲ ನಾನು ನೋಡಿದಾಗ ಜನಗಳನ್ನು ಆಶ್ಚರ್ಯ ಆಗೋಯ್ತು ನನಗೆ ಎಷ್ಟು 1000 ಜನ ರೀ ಬೆಳಗಿನ ಸಾಯಂಕಾಲ ನಡೆದ ಸಂಸ್ಥೆಗೆ ಸಭೆಗೆ ಎಷ್ಟು ಜನ ಬರ್ತಾಯಿದ್ರು ಮಕ್ಕಳು ಹೆಂಗಸರು ಅತ್ತೆ ಪಡ್ಡೆ ಹುಡುಗರು ದೊಡ್ಡವರು ಎಲ್ಲರೂ ಕೂಡ ಬಂದಿರಲ್ಲ ನಿಜವಾಗಿ ನನಗೆ ಈಗ ಸಂತೋಷ ಆಗ್ತಾಯಿದೆ 2 ಈ ವರ್ಷ ಇನ್ನೂ ಜಾಸ್ತಿ ಜನ ಬರೋದಕ್ಕೆ ಬೇಕಾದಂಥ ರೀತಿಯಲ್ಲಿ 2 ದಿವಸಕ್ಕೆ ಅದನ್ನು ಮುಂದುವರಿಸ್ತಾ ಇದ್ದೀವಿ ಒಂದೇ ದಿವಸ ಆಗಿದ್ದರೆ ಸಾಲು ತೋರಿಸ್ತಾ ಇತ್ತು ಈಗ 2 ದಿವಸ ಆಮೇಲೆ ಇದು ನಮ್ಮ ಪ್ರದರ್ಶನ ಅಲ್ಲ ನಿಮ್ಮ ಪ್ರದರ್ಶನ ಬಂದವರಿದ್ದಾರಲ್ಲ ಅವರ ಪ್ರತಿಭೆಯನ್ನು ಅರಳಿಸುವಂತಹ ವಿಕಾಸಗೊಳಿಸುವಂತಹ ಉದ್ಬೋಧಿಸುವಂತಹ ಒಂದು ಕಾರ್ಯದಲ್ಲಿ ನಡೆಯುತ್ತೆ ಅದರಿಂದ ಬರೀ ಮನರಂಜನೆ ಅಂತ ಇಟ್ಟುಕೊಳ್ಬೇಡಿ ಎಲ್ಲರ ಅಂತಃಕರಣವನ್ನು ಬೆಸೆಯುವ ಎಲ್ಲರನ್ನೂ ಒಂದು ಮಾಡುವ ನಾವು 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 ಅನಿಸುವಂತಹ ಈ ಏಕವಚನ ಅಲ್ಲ ಅದು ಬಹುವಚನ ಅದು ಸಭೆಗೆ ಬರೋರು ಅಂಥವ್ರನ್ನ ಸೇರಿಸೋ ಕೆಲಸ ನಾವಿಲ್ಲಿ ಮಾಡ್ತಾಯಿದ್ದೀವಿ ಈ ಕಲೆಯನ್ನು ಹೀಗೆ ಪ್ರಚಾರ ಮಾಡಿಸೋ ಅಗತ್ಯ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ನಿಜ ಆದರೆ ನಾನೇನು ಹೇಳಬಲ್ಲೆ ಅಂತಿದ್ದೀರಿ ನಾವು ಕಲಾವಿದರು ಸಾಹಿತಿಗಳು ಹೇಳ್ತಾರೆ ಒಳಗುಸಿರು ಕಟ್ಟಿ ಕುದಿವ ಅಬ್ಬಿಗಳನ್ನು ಎಬ್ಬಿಸೋ ಮೈಮುಟ್ಟಿ ಅಟ್ಟು ಹೊರಗೆ ಒಂದು ಪದೇ ಇದೆ ಅಡಿಗರದ್ದು ಅಯ್ಯ ನನ್ನ ಅಂತರಂಗದಲ್ಲಿ ಒಳ್ಳೆ ಲಾವಾರಸ ಕುದ್ದಂಗೆ ಕುದೀತಾ ಇದೆ ಬೇಕಾದಷ್ಟು ಸಂಗೀತ ಇದೆ ಮಧುಮಿದ ಆಸೆಗಳಿವೆ ಭಾವನೆಗಳಿವೆ ಆ ಒಳಗೆ ಅದೆಲ್ಲ ಉಸಿರು ಕಟ್ಟೋಗಿವೆ ಅದರಿಂದ ಕಲೆಯ ಉದ್ದೇಶ ಏನು ಅಂದರೆ ಒಳಗೆ ಉಸಿರು ಕಟ್ಟಿ ಕುದಿವ ಅಬ್ಬಿಗಳನ್ನು ಅಬ್ಬಿ ಅಂದರೆ ಜಲಪಾತ ಅಂತ ಎಬ್ಬಿಸೋ ಮೈಮುಟ್ಟಿ ಅಟ್ಟು ಹೊರಗೆ ಇಷ್ಟು ಹೇಳಿಬಿಟ್ರೆ ನಿಜವಾಗಿ ಕಲೆಯ ಒಂದು ಸಾರ್ಥಕತೆ ಬರುತ್ತೆ ಅಂತ ನನಗೆ ಅನಿಸುತ್ತೆ ಅಂತರಂಗದಲ್ಲಿ ಕುದಿಯುತ್ತಿರುವ ಭಾವನೆಗಳಿಗೆ ಬಣ್ಣಗಳಿಗೆ ಚಿತ್ರಗಳಿಗೆ ಆಕಾರವನ್ನು ಕೊಡೋದೇನೆ ನಿಜವಾಗಿ ಕಲೆಯ ಉದ್ದೇಶ ಶಿಲ್ಪಿಯಾದರೆ ಕಲ್ಲಿನಲ್ಲಿ ಕೆತ್ತಾನೆ ಹಾಡುಗಾರ ಆದರೆ ಏನು ಮಾಡ್ತಾನೆ ಮಾತಿನಲ್ಲಿ ಕೆತ್ತಾನೆ ಕೀರ್ತನೆ ಅಂದರೆ ಏನರ್ಥ ಗೊತ್ತಾ ಕೆತ್ತಾನೆ ಅಂತ ಶಿಲ್ಪಿ ಮಾಡೋ ಕೆತ್ತೋದಿದೆಯಲ್ಲ ಕೆತ್ತೋದು ಅಂತಂದರೆ ಹೊಸದಾಗಿ ಏನು ಸೃಷ್ಟಿ ಮಾಡೋದಲ್ಲ ಕಲ್ಲಿದೆ ಈಗಾಗಲೇ
ಕಲ್ಲು ಯಾರೋ ಇಟ್ಬಿಟ್ಟಿದ್ದಾರೆ, ಅದು ಬೇಡದೇ ಇರೋ ಭಾಗ ತೆಗಿತಾ ಹೋಗ್ತಾನಲ್ಲ, ಆಗ ನಿಮಗೆ ಗೊಮ್ಮಟ ಮೂರ್ತಿ ಬರ್ತಾನೆ, ಕೃಷ್ಣ ಬರ್ತಾನೆ, ಎಲ್ಲ ಬರ್ತಾನೆ. ಹಾಗೆ ನಮ್ಮ ಅಂತರಂಗದಲ್ಲಿ ಬೆಳೆ ಬೇಕಾದಷ್ಟಿದೆ, ಅದರ ಕಳೆನೂ ಇರುತ್ತಲ್ಲ, ಆ ಕಳೆಯನ್ನು ಕಿತ್ತಾಕ್ತಾ ಹೋದರೆ ಕಲೆ ನಿಜವಾಗಿ ಬೆಳೆಯುತ್ತೆ. ಸಂಗೀತಗಾರರು ಮಾಡೋದಿದ್ದೇನೆ, ಚಿತ್ರಕಲಾವಿದರು ಮಾಡೋದಿದ್ದೇನೆ, ಆಮೇಲೆ ಸಂಗೀತ ಬಲ್ಲವರು ಮಾಡೋದಿದ್ದೇನೆ, ಜಾನಪದ ಕಲಾವಿದರು ಮಾಡೋದಿದ್ದೇನೆ. ಹಾಗೆ ಸಮಾಜದಲ್ಲಿ ಎಲ್ಲ ಜನಗಳು ತಮ್ಮ ಅಂತರಂಗದ ನಿಜವಾದ ಭಾವನಾ ಸ್ಫೂರ್ತಿ ಇರ್ತಲ್ಲ, ಅದಕ್ಕೆ ಒಂದು ರೆಕ್ಕೆ ಪುಕ್ಕವನ್ನು ಕಟ್ಟಿ ಮೇಲಕ್ಕೆ ಹಾರಿ ಬಿಡೋದಕ್ಕೆ ಉಂಟು ಮಾಡಿದಂತಹ ಒಂದು ಸ್ತೋತ್ರ ಕಲಿಸುತ್ತೆ, ಇದು ಕಲೆ. ಉಳಿದದ್ದೆಲ್ಲ ಕೇವಲ ಪ್ರದರ್ಶನ ಅಷ್ಟೇ. ಅಂತರಂಗವನ್ನು ಚೆನ್ನಾಗಿ ಮರ್ದಿಸುವ, ಆ ಭಾವನೆಗಳನ್ನು ಈಚೆಗೆ ತರುವ ಒಂದು ವಸ್ತು ಇದೆಯಲ್ಲ, ಅದು ಕಲೆ. ಆ ಕಲೆಯ ಉತ್ಸವ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಒಬ್ಬರಿಗೆ ಅಲ್ಲ, ಇಡೀ ಊರು ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬೆಳಗಿನ ಸಾಯಂಕಾಲದವರೆಗೆ ಸಾವಿರಾರು ಜನ ಆ ಗುಡ್ಡದ ಮೇಲೆ ಬಂದು ಕೂತ್ಕೊಳ್ತಾರೆ, ನೋಡ್ತಾರೆ. ಈ ಸಲ ಯಾರು ನೀವು ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಜವಾಗಿ. ಹೀಗೆ ಪ್ರದರ್ಶನ ಕಲೆ ಅಂತರಂಗದಿಂದ ಉದ್ಭವವಾಗಿ ಜನಗಳಲ್ಲಿ ಬೆಳೆಯೋದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಆ ಕೆಲಸವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದೇವೆ. ನಾವು ಮಾಡ್ತಾಯಿದ್ದೇವೆ ಜಂಬ ಅಷ್ಟೇ, ಅದು ಕಲಾವಿದರು ಮಾಡ್ತಾಯಿದ್ದಾರೆ, ನೀವು ಮಾಡಿಕೊಡಿಸ್ತಾ ಇದ್ದೀರಿ. ನೀವು ಬಂದು ಅಷ್ಟು ಪ್ರದರ್ಶನ ಮಾಡಿ, ನನಗೆ ಈ ಮುಖೋದ್ಗತ ಅಯ್ಯ ನನ್ನ ಬಾಯಲ್ಲಿ ಬಂದದ್ದು ನಿನ್ನ ಹೃದ್ಗತ ಆದ ದಿನ ಸುದಿನ ಅಂತಂತಾರೆ ಒಬ್ಬರು ಕವಿ. ನಮ್ಮ ಅನಿಸಿಕೆಗಳು ನಿಮಗೆ ತಲುಪಬೇಕ್ರಿ, ತಲುಪಿದಾಗ ನಾವು ನಮ್ಮ ಜೀವನ ಪುಣ್ಯ ಅನಿಸುತ್ತೆ. ಹಾಗೆ ನಮ್ಮ ಈ ಕಲಾ ಜೀವನ ಇದೆಯಲ್ಲ, ಇದನ್ನು ನಾವು ಮಾಡ್ತೀವಿ, ನೀವು ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಮೆಚ್ಚಿಕೊಂಡ್ರೆ, ನಿಮ್ಮ ಅಂತರಂಗವನ್ನು ಅದು ಮೀಟಿದರೆ, ಮುಂದೆ ನೀವು 10 ಜನಗಳಿಗೆ ಅದಕ್ಕೆ ಸ್ಫೂರ್ತಿಯನ್ನು ಕೊಡುವ ರೀತಿಯಲ್ಲಿ ಕೆಲಸ ಮಾಡಿದರೆ ಅದಕ್ಕಿಂತ ದೊಡ್ಡ ಕೆಲಸ ಇಲ್ಲ. ಸಮಾಜದಲ್ಲಿ ಆಗಬೇಕಾದ ಇದು ಅದು ನನ್ನ ದೃಷ್ಟಿಯಲ್ಲಿ ಕಲೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಸಂತೋಷಪಟ್ಟು ವಿಚಾರಗಳಿಗೆ ಅವಕಾಶವನ್ನು ಕೊಟ್ಟು ಕೆಣಕಿ ಪ್ರಶ್ನೆಗಳನ್ನು ಕೇಳಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಇದು ನಮ್ಮ ಕಲಾಮಂದಿರದ ಪರವಾಗಿ ಮಾಡುವ ಪ್ರಾರ್ಥನೆ. ಎಷ್ಟು ವರ್ಷದಿಂದ ನಡ್ಸ್ಕೊಂಬಂದಿದ್ದೀರಾ ಸರ್? ಹಾಂ, ಇದು 3 ವರ್ಷದಿಂದ ನಡೀತಾ ಇದೆ, ಇದು 3ನೇ ವರ್ಷ. ಇದು ಎಸ್ ಮೂರ್ತಿ ಕಾಲಕ್ಕೆ ಹೋಗಬೇಕು. ಎಸ್ ಮೂರ್ತಿನೂ ನನಗೆ ಸ್ನೇಹಿತಾನೆ, ಅವ್ರ ತಂದೆ ಕಾಲಕ್ಕೆ ಹೋಗಬೇಕು. ಇಡೀ ಭಾರತದಲ್ಲೇ ಮೊದಲನೇ ರೀತಿಯ ಕಲಾಮಂದಿರ ಸ್ಥಾಪನೆ ಆಗಿದ್ದು ಇಲ್ಲಿ ಬೆಂಗಳೂರಿನಲ್ಲಿ, ಕಲಾಮಂದಿರ ಸುಬ್ಬರಾಯರಿಂದ. ಹಾಗೆ ದಕ್ರು ಭಾರದ್ವಾಜರು, ಆನ ಕೃಷ್ಣರಾಯರು, ಮತ್ತು ಸಂಪತ್ಗಿರಾಯರು, ಬೆಂಗಳೂರಿನ ಕೋದಂಡರಾಯರು ಆ ಕಾಲದ ಅತ್ಯಂತ ಮೇಧಾವಿ ಡಿ ವಿ ಜಿ ಅಂಥ ಮೇಧಾವಿಗಳೆಲ್ಲ ಅಲ್ಲಿಗೆ ಬರ್ತಾಯಿದ್ರು, ಕಾಫಿ ಕುಡ್ಕೊಂಡು ಹರಟೆ ಹೊಡಿತಾಯಿದ್ರು. ಅದು ಕಲಾ ಪ್ರೇರಣೆಯನ್ನು ಕೊಡ್ತು. ಅದಾದಮೇಲೆ ಮೂರ್ತಿ ಅದ್ರ ಕೈಗೆತ್ಕೊಂಡ್ರು. ಈಗ ಅವ್ರ ಮಗ ಪ್ರಕಾಶ್ ಮತ್ತು ಅವರ ತಂಗಿಯರು ಅವರ ಒಂದು ಗುಂಪು ಭಾಳ ದೊಡ್ಡ ಪ್ರಮಾಣದ ಕೈಗೊಂಡಿದೆ, ಅದನ್ನು ಆಗ್ಬಾಡಿಸ್ತಾ ಇದ್ದಾರೆ ಅವರು. ಅದು ನಿಜವಾಗಿ ಆಗ್ಬಾಡಿಸ್ಬೇಕಾದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿದರೆ ನಮ್ಮ ಪ್ರಯತ್ನಕ್ಕೆ ಸಾರ್ಥಕ ಅಂತ ಅನಿಸುತ್ತೆ. ಈ 3ನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷ ಒಂದೊಂದು ವರ್ಷ ಮಾಡ್ತಾಯಿದ್ವಿ. ಜನ ಸಿಕ್ಕಾಪಟ್ಟೆ ಬರ್ತಾರೆ ಯಾತ್ರೆ, ಈಗಲೇ ಅನುಮಾನ ಇಲ್ಲ ನನಗೆ. ನಾವೆಲ್ಲ ಮೊದಲನೇ ಸಲ 5,000 ಎಕ್ಸ್ಪೆಕ್ಟ್ ಮಾಡಿದ್ವಿ, 15,000 ಜನ ಬಂದರು. ಹೋದ ಸಲ 25,000 ಜನ ಬಂದರು. ಈ ಸಲ 50,000 ಕಡಿಮೆ ಬರ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅಷ್ಟು ದೊಡ್ಡದಾಗಿ ವರ್ಷದಿಂದ ವರ್ಷಕ್ಕೆ ನಾವು ಬೆಳೀತಾ ಇದ್ದೀವಿ. ಆ ಕಾರಣ ಆ ಜನ ಅಲ್ಲಿರೋ ಊರಿನವ್ರು ನೋಡ್ರಿ, ಅಲ್ಲಿ ಬೆಟ್ಟದ ಕೆಳಗಡೆ ಅವರೆಲ್ಲ ಸೇರಿಕೊಂಡು ಅವರೇ ಮನೆಗಳಲ್ಲಿ ತಿಂಡಿಯನ್ನು ಮಾಡಿ ತಂದು ಆಹಾರವನ್ನು ಜನಗಳಿಗೆ ಪೂರೈಸ್ತಾರೆ ಸಣ್ಣ ಬೆಲೆಯಲ್ಲಿ, ಕಾಸ್ಟ್ ಪ್ರೈಸ್. ಅದಕ್ಕೆ ದುಡ್ಡಿಗಿಂತ ಹೆಚ್ಚಾಗಿ ಅವ್ರು ಮಾಡೋ ಪ್ರೀತಿ ಇದೆಯಲ್ಲ. 10 ಅಂಗಡಿ ಇತ್ತು ಹೋದ ಸಲ, ಈ ಬಹುಶಃ ಈ ವರ್ಷ 25 ಜನ ಸೇರಿಕೊಂಡಿದ್ದಾರೆ. ಬರೀ ಸಂಸಾರಸ್ಥರು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿಕೊಂಡು ಬಂದ ಜನಗಳಿಗೆ ಆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇದು ನನ್ನ ದೃಷ್ಟಿಯಲ್ಲಿ ಹಬ್ಬನೇ. ಸೃಷ್ಟಿಕರ್ತರಿಗೆ, ನೋಟಕರಿಗೆ, ವ್ಯವಸ್ಥಾಪಕರಿಗೆ ಮತ್ತು ಊರೊಟ್ಟಿನ ಜನಕ್ಕೆ ಎಲ್ಲರಿಗೂ ಸಂತೋಷವನ್ನು ಕೊಡ್ತೇವೆ. ನಾನು ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅನ್ನೋ ಮಾತು ನಂಬಿಕೆ ಉಳ್ಳವರು. ಜನಗಳಿಗೆ ಒಳ್ಳೇದಾಗಬೇಕು ರೀ. ನಾನು ಇನ್ನೊಂದು ಕಡೆ ಹೇಳ್ತಾ ಇದ್ದೆ, ನಟ್ಟ ಕಲ್ಲು ಎನಿಸದೆ, ಕಲ್ಲು ನೆಟ್ಬಿಟ್ಟು ಅಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಅದು ದೇವಸ್ಥಾನದಲ್ಲಿ ವಿಗ್ರಹಗಳು ಅಷ್ಟೇ. ಸುಳಿವ ಶಾಸನ ಎನಿಸಿ ಅಂದರೆ ಎಲ್ಲ ಕಡೆ ಸುಳಿದಾಡುವ ಚಾರಣ ವರ್ಗ ಇದೆಯಲ್ಲ, ಇದು ಬೌದ್ಧಿಕ ವರ್ಗ ಇದೆಯಲ್ಲ, ಕಲಾವರ್ಗ ಇದೆಯಲ್ಲ, ಸಂಗೀತ ವರ್ಗ ಇದೆಯಲ್ಲ, ಅಂತಹ ಒಂದು ವರ್ಗ ಅನ್ನಿಸ್ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಿಕ್ಕಿದ್ರೆ ನಿಜವಾಗಲೂ ನಾವು ಬೆಳೆಯೋದಕ್ಕೆ, ನಾವು ಬೆಳೆಯೋದಲ್ಲ ರೀ, ನಮ್ಮ ಜೊತೆ ನೀವು ಬೆಳಿಬೇಕಷ್ಟೇ. ಅದಕ್ಕೆ ನಾನು ಜನಗಳ ಪ್ರೋತ್ಸಾಹವನ್ನು ಕೋರ್ತಾ ಇದ್ದೀನಿ. ಮೂರ್ತಿ
ತಾತ ಅವ್ರೇನಾದ್ರು ಇದ್ದಿದ್ರೆ ಹೇಗಿರ್ತಿತ್ತು, ಮತ್ತು ನಮ್ಮ ಹೇಳಬೇಕಂದ್ರೆ ನಮ್ಮ ರಂಗಕಲೆಗೆ ತುಂಬ ಒಂದು ದೊಡ್ಡ ಲಾಸ್ ಅವ್ರು ಇಲ್ಲಿದೆ. ಸೊ ಅವ್ರು ಏನು ಹೇಳ್ತಿದ್ರು ಈ ಥರ ಏನಾದ್ರು ಮಾಡ್ತಿದ್ರು? ಎಸ್ ಮೂರ್ತಿ ನಮ್ಮ ಜೊತೆಗೆ ಇದ್ದರು. ಮೊದಲೇ ಸಲ ಮಾಡಿದಾಗ ಅವ್ರು ಬಂದರು. ನಾವು ಎಂದೇ ಅಲ್ಲದೆ ಇದು ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾರೆ ಮಾಡ್ತಾನೆ ಇದ್ವಿ ನಾವು. ಆದರೆ ಮೂರ್ತಿ ಈ ಎಲ್ಲ ವೇದಿಕೆಗಳ ಸಿದ್ಧತೆಯನ್ನು ನಡೆಸಿದವನು ಅಂತ ನನಗೆ ಅನಿಸುತ್ತೆ. ದಾನವನು ಭಾಳ ಆಪ್ತ ಸ್ನೇಹಿತರು ನಿಜ, ಆದರೆ ಅವರಿಗೆ ಕಲಾರಂಗದಲ್ಲಿ ಎಂತೆಂಥ ಜನಗಳ್ರಿ. ಬರಗೂರು ರಾಮಚಂದ್ರಪ್ಪ ಉದಾಹರಣೆಗೆ ಅವ್ರ ಮನೆಗೆ ಊಟಕ್ಕೆ ಬರ್ತಾಯಿದ್ರಂತೆ. ಆತ ಹೇಳ್ತಾನೆ, ನನಗೆ ಗೊತ್ತೇ ಇರಲಿಲ್ಲ ಇದೆಲ್ಲ. ಇವ್ರ ಮನೆಗಳಿಗೆ ಹೋಗಿ ಕಲಾವಿದರು ನಮ್ಮನ್ನು ಇವ್ರು ಊಟಕ್ಕೆ ಕರೀತಾರೆ ಅಂತ ಗೊತ್ತೆ. ಅಂದರೆ ಅಷ್ಟು ಆಪ್ತತೆ, ಬಂದವರನ್ನು ಮೊದಲು ನಮ್ಮವನು ನಮ್ಮವನು ಅಂತ ಭಾವಿಸೋದಿದೆಯಲ್ಲ. ಇದು ಜಾತಿ ಮತ ಲಿಂಗ ಭೇದ ಇಲ್ಲದೆ ಅವ್ರು ನಡ್ಕೊಂಡ್ರಲ್ಲ. ಆದ್ದರಿಂದ ಅವ್ರಿಗೆ ಇದು ಅವರು ಹುಟ್ಟು ಹಾಕಿದ ಬೀಜನೇ ಇದು, ದೊಡ್ಡದಾಗಿ ಬೆಳೀತಾ ಇದೆ. ಅವರು ಇದ್ದಿದ್ದರೆ ಸಂತೋಷ ಪಡ್ತಾ ಇದ್ದರು ಅನ್ನೋದು ನಿಜವಾಗಿ ಇತಿಹಾಸದ ಮಾತಾಗ್ಬಿಡುತ್ತೆ ಈಗ ಅದು. ಆದರೆ ಅವರ ಹೋಗಿ ನನ್ನ ದೃಷ್ಟಿಯಲ್ಲಿ ಯಾರೂ ಸಾಯೋದೇ ಇಲ್ಲ ರೀ, ಯಾವ ಕಲಾವಿದರೂ ಸಾಯಲ್ಲ. ಅವ್ರ ಕಲೆ ಉಳ್ಕೊಂಡೇ ಉಳ್ಕೊಂಡಿದೆ. ಮೂರ್ತಿಯವರ ಈರಣ್ಣನ ಮಾತುಗಳು ಇವತ್ತಿಗೂ ಉಳ್ಕೊಂಡಿವೆ. ಮತ್ತು ಜನಗಳನ್ನೆಲ್ಲ ಸೇರಿಸಿ ಶಾಲೆಗಳನ್ನು ನಡೆಸುವಂತಹ ಕಲಾ ಮಂದಿರಗಳನ್ನು ನಡೆಸುವಂತಹ ಒಂದು ಸತ್ವ ಈಗಲೂ ಬೆಳೀತಾ ಇದೆ. ಅದರ ಮೂರ್ತಿ ಅಲ್ಲೆಲ್ಲ ಬದುಕಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಇದ್ದಿದ್ದರೆ ಏನು ಮಾಡ್ತಾಯಿದ್ರು? ಅದಕ್ಕೆ ವಯಸ್ಸಾದಮೇಲೆ ನಾವು ಎಲ್ಲರೂ ಹೆಚ್ಚಿನ ಕಾಲ ಇರೋಕ್ಕಾಗಲ್ಲ ಅಲ್ವಾ. ನಾವು ಏನು ಎಷ್ಟು ವರ್ಷ ಬದುಕಿದ್ವಿ ಅದು ಮುಖ್ಯ ಅಲ್ಲ, ಬದುಕಿರೋ ಕಾಲ ಏನು ಮಾಡಿದ್ವಿ ಅಂತ. ಅಯ್ಯ ಮೂರ್ತಿ, ನೀನು ಮಾಡಿದ್ದು ಸಾರ್ಥಕವಾದ ಕೆಲಸ, ಎಲ್ಲರನ್ನ ಒಳಗೊಳ್ಳುವ ಕೆಲಸ, ಅಂತರಂಗವನ್ನು ದೀಪ್ತಿಗೊಳಿಸುವ ಕೆಲಸ. ಆದ್ದರಿಂದ ಇದು ಶಾಶ್ವತವಾಗಿ ಮುಂದುವರಿಬೇಕು ಅಂತ ನಿನ್ನ ಇಷ್ಟ, ಅದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ. So you did listen to A.Ra.Mitra. Mitra, as in Kannada, when translated to English, is a friend. So you did listen out to my friend over there. I am definitely going to be there at Hanumant Nagar on 19th and 20th. Are you? For more updates about Kalotsava, do stay tuned to www.gravifynews.com. This is Prajwal Prasad for Gravify News with camera person Suraj.